ನಮಸ್ಕಾರ ಮಿತ್ರರೇ. ಶ್ರೇಡಿಯ ವಿಧಗಳು, ಮೊದಲನೇದಾಗಿ ನಾವು ಸಮಾಂತರ ಶ್ರೇಡಿಯ ಬಗ್ಗೆ ತಿಳಿದುಕೊಳ್ಳೋಣ. ಶ್ರೇಡಿಯ ಒಂದು ಪದ ಮತ್ತು ಅದರ ಹಿಂದಿನ ಪದಗಳ ನಡುವಿನ ವ್ಯತ್ಯಾಸ ಸ್ಥಿರಾಂಕವಾಗಿದ್ದರೆ ಅದನ್ನು ನಾವು ಸಮಾಂತರ ಶ್ರೇಡಿ ಎನ್ನುವರು. ಓಕೆ, ಇದು ಬಹಳ ಸರಳವಾದದ್ದು. ಇಲ್ಲಿ ಉದಾಹರಣೆ ನಾವು ನೋಡೋಣ, ಬನ್ನಿ. ಉದಾಹರಣೆ ಬಹಳ ಸರಳವಾದದ್ದು. ನಾವು ಇಲ್ಲಿ 10, 12, 14, 16 ಹೀಗೆ ತೆಗೆದುಕೊಳ್ಳೋಣ. ಓಕೆ, ಈ ಶ್ರೇಡಿಗೆ ಈ ಪದಗಳಿಗೆ ನಾವು T1, T2, T3, T4 ಹೀಗೆ ನಾವು ಗುರುತಿಸಿಕೊಳ್ಳೋಣ. T1, T2, T3, T4. ಓಕೆ, ಇಲ್ಲಿ ನೋಡಿ, ನಾವು ವ್ಯತ್ಯಾಸವನ್ನು ಕಂಡುಹಿಡಿಯಬೇಕಾದರೆ T2 - T1 ಅಥವಾ T3 - T2 ಅಥವಾ T4 - T3. ಇದು 12 - 10 2 ಉಳಿತು. ಇಲ್ಲಿ ನೋಡೋಣ, ನಾವು ತೆಗೆದುಕೊಳ್ಳೋಣ. 14 - 12 ಮತ್ತೆರಡು ಉಳಿತು. ಇಲ್ಲಿ ಮತ್ತೊಂದು ತೆಗೆದುಕೊಳ್ಳೋಣ, 16 - 14 2 ಉಳಿತು. ಇಲ್ಲಿ ನೋಡಿ, 2, 2, 2 ವ್ಯತ್ಯಾಸ ಸ್ಥಿರವಾಗಿದೆ. ಅದಕ್ಕೆ ನಾವು ಇಲ್ಲಿ ವ್ಯತ್ಯಾಸ ಒಂದೇ ನಮೂನೆ ಇದೆ, 2, 2, 2 ವ್ಯತ್ಯಾಸ ಸೇಮ್ ಇದೆ, ಸ್ಥಿರವಾಗಿದೆ. ಅದಕ್ಕೆ ನಾವು ಸಮಾಂತರ ಶ್ರೇಣಿ ಎನ್ನುತ್ತೇವೆ. ಈ ವ್ಯತ್ಯಾಸಕ್ಕೆ ನಾವು ಸ್ಥಿರಾಂಕ ಅಂತೂ ನಾವು ಗುರುತಿಸಿಕೊಳ್ಳಬಹುದು. ಸ್ಥಿರಾಂಕ ಒಂದೇ ಆಗಿದ್ದರೆ ಸಮಾಂತರ ಶ್ರೇಣಿ ಎನ್ನುವರು. ಈ ಸ್ಥಿರಾಂಕವನ್ನು ನಾವು ಸಾಮಾನ್ಯ ವ್ಯತ್ಯಾಸ ಎನ್ನಬಹುದು. ಇದು ಸಾಮಾನ್ಯ ವ್ಯತ್ಯಾಸ ಎಂತಲೂ ನಾವು ಕರೆಯಬಹುದು. ಈಗ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪವು ನಾವು A A+D A+2D A+3D ಈ ರೀತಿ ನಾವು ಬರ್ಕೊಂತ ಹೋದರೆ A+N-1 × D ಎನ್ ಪದವು ನಾವು TN = A+N-1 × D ಆಗಿ ನಾವು ತೆಗೆದುಕೊಳ್ಳಬಹುದು. ಇಲ್ಲಿ ನಾವು A ಅಂದರೆ ಮೊದಲನೆಯ ಪದ, ಇದು ಮೊದಲನೆಯ ಪದ. ಅದನಂತರ ಡಿ. ಓಕೆ, ಡಿ ಅಂದರೆ ಇದು ಸಾಮಾನ್ಯ ವ್ಯತ್ಯಾಸ, ಸ್ಥಿರಾಂಕ. ಸಾಮಾನ್ಯ ವ್ಯತ್ಯಾಸ. ಅದನಂತರ ಎನ್ ಅಂದರೆ ಶ್ರೇಡಿಯ ಪದಗಳ ಸಂಖ್ಯೆ ಸಂಖ್ಯೆಯಾಗಿ ನಾವು ತೆಗೆದುಕೊಳ್ಳಬಹುದು. ಓಕೆ, ಮುಂದೆ ನೋಡೋಣ, ಬನ್ನಿ. ಮೊದಲು ನಾವು ಕಾನ್ಸೆಪ್ಟನ್ನು ಮೊದಲೇ ಅರ್ಥ ಮಾಡಿಕೊಳ್ಳೋಣ, ಅದಾದ ನಂತರ ನಾವು ಪ್ರಶ್ನೆಗಳನ್ನು ಬಿಡಿಸೋಣ. ಸೂಚನೆ: ಸಮಾಂತರ ಶ್ರೇಣಿಯಲ್ಲಿ ಒಂದು ಪದಕ್ಕೆ ಸಾಮಾನ್ಯ ವ್ಯತ್ಯಾಸ ಡಿ ಅಂದರೆ ಸ್ಥಿರಾಂಕ ಅನ್ನು ಕೂಡಿಸಿದರೆ ಅದರ ಮುಂದಿನ ಪದ ದೊರೆಯುತ್ತದೆ, ಅದು TN+1 = TN+D. ಸಮಾಂತರ ಶ್ರೇಣಿಯಲ್ಲಿ ಒಂದು ಪದದಿಂದ ಡಿಯನ್ನು ಕಳೆದರೆ ಅದರ ಹಿಂದಿನ ಪದ ದೊರೆಯುತ್ತದೆ. ಅದಕ್ಕೆ ನಾವು TN-1 = TN-D ಆಗಿ ಸೂಚಿಸಬಹುದು. ಇದಾದ ನಂತರ ನಾವು ವ್ಯತ್ಯಾಸ ನೋಡೋಣ. ವ್ಯತ್ಯಾಸವನ್ನು ನಾವು ಡಿ ಆಗಿ ತೆಗೆದುಕೊಳ್ಳೋಣ. ಇಲ್ಲಿ TP-TQ/P-Q ಎಂದು ತಿಳಿಯಬಹುದು. ಸಮಾಂತರ ಶ್ರೇಣಿಯ ಮೊತ್ತ ಈ ರೀತಿಯಾಗಿದೆ: SN = N×N+1/2. ಮೊತ್ತ. ನಂತರ ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳ ಮೊತ್ತ ಇದಾಗುತ್ತೆ SN = N/2 × 2A+N-1 × D. ಇದು ಸೂತ್ರ. ಗುಣೋತ್ತರ ಶ್ರೇಣಿಗಳು: ಶ್ರೇಣಿಯ ಒಂದು ಪದ ಮತ್ತು ಅದರ ಹಿಂದಿನ ಪದಗಳ ಅನುಪಾತ, ಈ ಶಬ್ದವನ್ನು ಅರ್ಥ ಮಾಡಿಕೊಳ್ಳಿ, ಅನುಪಾತ ಸ್ಥಿರಾಂಕವಾದರೆ ಅದನ್ನು ಗುಣೋತ್ತರ ಶ್ರೇಣಿ ಎನ್ನುವರು. ನಾವು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಉದಾಹರಣೆ ಇಲ್ಲಿ 2, 4, 8, 16 ಈ ರೀತಿ. ಓಕೆ,
ಈ ಶ್ರೇಣಿ ಪದಗಳಿಗೆ ಟಿ ಒನ್, ಟಿ ಟು, ಟಿ ತ್ರೀ, ಟಿ ಫೋರ್ ಅಂತ ನಾವು ಗುರುತಿಸಿಕೊಳ್ಳೋಣ. ಓಕೆ, ಟಿ ಒನ್, ಟಿ ಟು, ಟಿ ತ್ರೀ, ಟಿ ಫೋರ್ ಹೀಗೆ. ಇಲ್ಲಿ ನೋಡಿ, ಟಿ ಟು ಡಿವೈಡ್ ಬೈ ಟಿ ಒನ್ ಅಥವಾ ಟಿ ತ್ರೀ ಡಿವೈಡ್ ಬೈ ಟಿ ಟು ಅಥವಾ ಟಿ ಫೋರ್ ಡಿವೈಡ್ ಬೈ ಟಿ ತ್ರೀ. ಟಿ ಟು ಡಿವೈಡ್ ಬೈ ಟಿ ಒನ್ ಅಂದರೆ 2 ಡಿವೈಡ್ ಬೈ 2 ಅಂದರೆ ಸ್ಥಿರಾಂಕ 2 ಆಯಿತು. ಇಲ್ಲಿ ನೋಡಿ, ಟಿ ತ್ರೀ ಅಂದರೆ 8 ಬಾಗಿಲು 4 ಮತ್ತು 2 ಉಳಿತು. ಇಲ್ಲಿ ನೋಡಿ 16 ಬಾಗಿಲು 8 ಮತ್ತು 2 ಉಳಿತು. ಇಲ್ಲಿ ಸ್ಥಿರಾಂಕ 2. ಓಕೆ, ಸ್ಥಿರಾಂಕ 2 2 2 2 ಅಂತರ 2 2 ಇದೆ, ಅನುಪಾತ ಒಂದೇ ಆಗಿದೆ, ಸ್ಥಿರಾಂಕವಾಗಿದೆ. ಅದನ್ನು ನಾವು ಗುಣೋತ್ತರ ಸೇಡಿ ಅನ್ನುವರು. ಇಲ್ಲಿ ಸ್ಥಿರಾಂಕ ಸ್ಥಿರಾಂಕವನ್ನು ನಾವು ಆರ್ ಇಂದ ಸೂಚಿಸಬೇಕು. ಓಕೆ, ಆರ್ ಎಂದು ಸೂಚಿಸುತ್ತಾರೆ. ಗುಣೋತ್ತರ ಶ್ರೇಣಿಯ ಸಾಮಾನ್ಯ ಪದವು ಎ ಎ ಆರ್, ಎ ಆರ್ ಸ್ಕ್ವೇರ್, ಎ ಆರ್ ಕ್ಯೂಬ್ ಹಾಗೆ ಮುಂದುವರಿಯುತ್ತಾ ಹೋದರೆ ಎ ಆರ್ ಎಷ್ಟು ಎನ್ ಮೈನಸ್ ಒನ್ ಇದೆ ಅಥವಾ ಟಿ ಎನ್ ಇಸ್ ಈಕ್ವಲ್ ಟು ಎ ಇಂಟು ಆರ್ ಎಷ್ಟು ಎನ್ ಮೈನಸ್ ಒನ್. ಓಕೆ, ಅದಾದ ನಂತರ ಇಲ್ಲಿ ಕೆಲವು ಸೂಚನೆಗಳನ್ನು ನಾವು ತಿಳಿದುಕೊಳ್ಳಬೇಕು. ಮೊದಲನೇದಾಗಿ, ಸಾಮಾನ್ಯ ಅನುಪಾತದಿಂದ ಒಂದು ಪದವನ್ನು ಗುಣಿಸಿದರೆ ಮುಂದಿನ ಪದ ದೊರೆಯುತ್ತದೆ. ಇದನ್ನು ನಾವು ಟಿ ಎನ್ ಪ್ಲಸ್ ಒನ್ ಈಕ್ವಲ್ ಟು ಟಿ ಎನ್ ಇಂಟು ಆರ್ ಅಂತ ನಾವು ಬರೆಯಬಹುದು. ಒಂದು ಪದದಿಂದ ಸಾಮಾನ್ಯ ಅನುಪಾತವನ್ನು ಭಾಗಿಸಿದರೆ ಅದರ ಹಿಂದಿನ ಪದ ದೊರೆಯುತ್ತದೆ. ಅದನ್ನು ನಾವು ಟಿ ಎನ್ ಮೈನಸ್ ಒನ್ ಈಕ್ವಲ್ ಟು ಟಿ ಎನ್ ಡಿವೈಡ್ ಬೈ ಆರ್ ಅಂತ ನಾವು ಸೂಚಿಸಬಹುದು. ಗುಣೋತ್ತರ ಶ್ರೇಣಿಯ ಎನ್ ಪದಗಳ ಮೊತ್ತ, ಇದನ್ನು ನಾವು ಎಸ್ ಎನ್ ಈಸ್ ಈಕ್ವಲ್ ಟು ಎ ಇಂಟು ಆರ್ ಎಸ್ ಟು ಎನ್ ಮೈನಸ್ ಒನ್ ಡಿವೈಡ್ ಬೈ ಆರ್ ಮೈನಸ್ ಒನ್. ಇಲ್ಲಿ ಆರ್ ಇಸ್ ಗ್ರೇಟರ್ ದನ್ ಒನ್ ಇದೆ. ಓಕೆ, ನಾವು ಎ ಅಂದರೆ ಇದು ಮೊದಲನೆಯ ಪದ. ಓಕೆ, ಮತ್ತು ಆರ್ ಅಂದರೆ ಇದು ಸಾಮಾನ್ಯ ವ್ಯತ್ಯಾಸ, ಸಾರಿ ಅನುಪಾತ, ಸಾಮಾನ್ಯ ಅನುಪಾತ. ಅದರಂತರ ಗುಣೋತ್ತರ ಶ್ರೇಣಿಯ ಅನಂತ ಪದಗಳ ಮೊತ್ತ, ಅನಂತ ಪದಗಳ ಮೊತ್ತ ನಾವು ಎಸ್ ಇನ್ಫಿನಿಟಿ, ಇದು ಇನ್ಫಿನಿಟಿ ಚಿಹ್ನೆ, ಈಸ್ ಈಕ್ವಲ್ ಟು ಎ ಡಿವೈಡ್ ಬೈ ಒನ್ ಮೈನಸ್ ಆರ್. ಹೊರಾತ್ಮಕ ಶ್ರೇಣಿಗಳು, ಹೊರಾತ್ಮಕ ಶ್ರೇಣಿಯಲ್ಲಿನ ಪದಗಳ ವ್ಯುತ್ಕ್ರಮಗಳು ಸಮಾಂತರ ಶ್ರೇಣಿಯಲ್ಲಿರುತ್ತವೆ. ನಾವು ಸಮಾಂತರ ಶ್ರೇಣಿಯ ಎನ್ ಪದ, ಎನ್ನನೆಯ ಪದ, ಇದು ಸಮಾಂತರ ಶ್ರೇಣಿಯ ಎನ್ನನೇ ಪದ ಟಿ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಇಂಟು ಎನ್ ಮೈನಸ್ ಒನ್ ಇಂಟು ಡಿ ಆಗಿದೆ. ಇದು ನಾವು ಹೊರಾತ್ಮಕ ಶ್ರೇಣಿಯಲ್ಲಿ ಬರೆದರೆ, ಅಂದರೆ ಹೊರಾತ್ಮಕ ಶ್ರೇಣಿಯ ಎನ್ನನೇ ಪದ, ಈ ನಾವು ಒನ್ ಅಪಾನ್ ಟಿ ಎನ್ ಅನ್ನು ತೆಗೆದುಕೊಳ್ಳಬೇಕು. ಈಸ್ ಈಕ್ವಲ್ ಟು ಈ ಭಾಗವನ್ನು ಡಿನಾಮಿನೇಟರ್ ಶಿಫ್ಟ್ ಮಾಡಬೇಕು, ಅಂದರೆ ಒನ್ ಅಪಾನ್ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಆಗಿದೆ. ಓಕೆ, ಇದು ಹೊರಾತ್ಮಕ ಶ್ರೇಣಿಯ ಎನ್ನನೇ ಪದ. ಸಮಾಂತರ ಮಾಧ್ಯ ಎ ಬಿ ಎರಡು ಪದಗಳಿವೆ, ಎ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಡಿವೈಡ್ ಬೈ ಟು ಆಗಿದೆ. ಗುಣೋತ್ತರ ಮಾಧ್ಯ ಇದಾಗಿದೆ ಜಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎ ಬಿ ಆಗಿದೆ. ಅದಾದ ನಂತರ ಹೊರಾತ್ಮಕ ಮಾಧ್ಯ ಎಚ್ ಈಸ್ ಈಕ್ವಲ್ ಟು ಟು ಎ ಬಿ ಡಿವೈಡ್ ಬೈ ಎ ಪ್ಲಸ್ ಬಿ ಆಗಿದೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದರಿಂದ ಮುಂದೆ ಬರೋ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ದೊರೆಯುತ್ತದೆ. ಥ್ಯಾಂಕ್ ಯು.